ಬಿಜೆಪಿಯ ಮೂರನೇ ಪಟ್ಟಿ ಪ್ರಕಟ ಆಗಿದೆ ಅನ್ನೋದಾಗಿ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. 59 ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಈಗಾಗಲೇ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಪ್ರಕಟ ಮಾಡಿದೆ ಅನ್ನೋದಾಗಿ ಕೂಡ ಮಾಹಿತಿ ಲಭ್ಯ ಆಗಿದೆ. ಟಿ ನರಸೀಪುರದಿಂದ ಎನ್ ಶಂಕರ್ ಅವರ ಹೆಸರು ಈಗಾಗಲೇ ಫೈನಲೈಸ್ ಆಗಿದೆ ಅನ್ನೋದಾಗಿ ಮಾಹಿತಿ ಇದ್ರೆ, ಇನ್ನು ಸಾಕಷ್ಟು ಅಭ್ಯರ್ಥಿಗಳ ಹೆಸರು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇದೆ. ಒಂದೊಂದಾಗಿ ಅವರ ಹೆಸರುಗಳನ್ನ ಕೂಡ ನಾವೀಗ ತಿಳಿಸ್ತಾ ಹೋಗ್ತೀವಿ ವೀಕ್ಷಕರ. ಒಟ್ಟಾರೆ 59 ಅಭ್ಯರ್ಥಿಗಳ ಹೆಸರು ಈಗಾಗಲೇ ಫೈನಲೈಸ್ ಆಗಿ ಮೂರನೇ ಪಟ್ಟಿಯಲ್ಲಿ ಅವರೆಲ್ಲರ ಹೆಸರು ಕೂಡ ಪ್ರಕಟ ಆಗಿದೆ. ಚಾಮರಾಜದಿಂದ ಎಲ್ ನಾಗೇಂದ್ರ ಅವರಿಗೆ ಟಿಕೆಟ್ ಈಗಾಗಲೇ ಕನ್ಫರ್ಮ್ ಆಗಿದೆ ಅನ್ನೋದಾಗಿ ಮಾಹಿತಿ ಇದ್ರೆ, ಕೃಷ್ಣರಾಜ ಕ್ಷೇತ್ರದಿಂದ ಎಸ್ ಎ ರಾಮದಾಸ್ ಅವರ ಹೆಸರು ಈಗಾಗಲೇ ಈ ಒಂದು ಮೂರನೇ ಪಟ್ಟಿಯಲ್ಲಿದೆ. ಬಿಜೆಪಿಯ ಮೂರನೇ ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ. ನಿನ್ನೆ ಪ್ರಕಟ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ಮಟ್ಟಿಗೆ ಡಿಲೇ ಆಗಿರೋದ್ರಿಂದ ಇವತ್ತು ಪ್ರಕಟ ಆಗಿದೆ. ಟಿ ನರಸೀಪುರ ಕ್ಷೇತ್ರದಿಂದ ಎನ್ ಶಂಕರ್ ಅವರ ಹೆಸರು ಕೂಡ ಈ ಒಂದು ಮೂರನೇ ಪಟ್ಟಿಯಲ್ಲಿ ಇದೆ. ಚಾಮರಾಜ ಕ್ಷೇತ್ರದಿಂದ ಎಲ್ ನಾಗೇಂದ್ರ ಅವರ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಫೈನಲೈಸ್ ಆಗಿದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ಹಾಗೆ ಒಬ್ಬೊಬ್ಬರೇ ಅಭ್ಯರ್ಥಿಗಳ ಹೆಸರನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೀಟಿಂಗ್ಸ್ಗಳ ಮೇಲೆ ಮೀಟಿಂಗ್ಸ್ ನಡೀತಾ ಇತ್ತು. ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೋಪಾಲ್ ರಾವ್ ಅವರ ಹೆಸರು ಕೂಡ ಫೈನಲೈಸ್ ಆಗಿದ್ರೆ, ಹನೂರ್ನಿಂದ ರಮೇಶ್ ಕುಮಾರ್ ಅವರ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಇದೆ. ಕೆಆರ್ ನಗರ ಕ್ಷೇತ್ರದಿಂದ ಶ್ವೇತಾ ಗೋಪಾಲ್ ಅವರ ಹೆಸರು ಕೂಡ ಈಗಾಗಲೇ ಫೈನಲೈಸ್ ಆಗಿದೆ. ವಿರಾಜಪೇಟೆಯಿಂದ ಕೆಜಿ ಬೋಪಯ್ಯ ಅವರ ಹೆಸರು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದ್ರೆ, ಮಂಗಳೂರಿನಿಂದ ಸಂತೋಷ್ ಕುಮಾರ್ ರೈ ಅವರಿಗೆ ಈ ಒಂದು ಪಟ್ಟಿಯಲ್ಲಿ ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ. ಬಿಜೆಪಿಯ ಮೂರನೇ ಪಟ್ಟಿ ಪ್ರಕಟ ಆಗಿದೆ. ಅಭ್ಯರ್ಥಿಗಳ ಒಬ್ಬೊಬ್ಬರೇ ಹೆಸರನ್ನ ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ. ಟಿ ನರಸೀಪುರದಿಂದ ಎನ್ ಶಂಕರ್ ಅವರ ಹೆಸರು ಈಗಾಗಲೇ ಫೈನಲೈಸ್ ಆಗಿದೆ. ಕೃಷ್ಣರಾಜ ಕ್ಷೇತ್ರದಿಂದ ಎಸ್ ಎ ರಾಮದಾಸ್ ಅವರ ಹೆಸರು ಈ ಒಂದು ಪಟ್ಟಿಯಲ್ಲಿ ಇದ್ರೆ, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೋಪಾಲ್ ರಾವ್ ಅವರಿಗೆ ಈಗಾಗಲೇ ಅಂತಿಮವಾಗಿ ಟಿಕೆಟ್ ಘೋಷಣೆ ಆಗಿದೆ ಅನ್ನೋದಾಗಿ ಮಾಹಿತಿ. ಹನೂರ್ನಿಂದ ರಮೇಶ್ ಕುಮಾರ್ ಅವರು ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಕೆಆರ್ ನಗರ ಕ್ಷೇತ್ರದಿಂದ ಶ್ವೇತಾ ಗೋಪಾಲ್ ಅವರು ಅಂತಿಮವಾಗಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ವಿರಾಜಪೇಟೆಯಿಂದ ಕೆಜಿ ಬೋಪಯ್ಯ ಅವರಿಗೂ ಕೂಡ ಟಿಕೆಟ್ ಫೈನಲೈಸ್ ಆಗಿದೆ. ಇದು ಬಿಜೆಪಿಯ ಮೂರನೇ ಪಟ್ಟಿ ಪ್ರಕಟ ಆಗಿದೆ. ಅದರಲ್ಲಿರುವಂತಹ ಅಭ್ಯರ್ಥಿಗಳು, ಮಂಗಳೂರಿನಿಂದ ಸಂತೋಷ್ ಕುಮಾರ್ ರೈ ಅವರಿಗೆ ಟಿಕೆಟ್ ಫೈನಲೈಸ್ ಆಗಿದೆ. ಮಂಗಳೂರು ನಗರದಿಂದ ವೇದವ್ಯಾಸ್ ಕಾಮತ್ ಅವರು ಈ ಒಂದು ಕಣದಲ್ಲಿ ಇದ್ದಾರೆ, ಕಣದಲ್ಲಿ ಇಳಿಯೋರು ಇದ್ದಾರೆ. ಮಂಗಳೂರು ಸಿಟಿ ಉತ್ತರದಿಂದ ಭರತ್ ಶೆಟ್ಟಿ ಅವರಿಗೆ ಅವರ ಹೆಸರು ಅಂತಿಮವಾಗಿದೆ ಬಿಜೆಪಿಯ ಮೂರನೇ ಪಟ್ಟಿಯಲ್ಲಿ. ಹೊಳೆ ನರಸೀಪುರ ಕ್ಷೇತ್ರದಿಂದ ರಾಜು ಗೌಡ ಅವರಿಗೆ ಟಿಕೆಟ್ ಫೈನಲೈಸ್ ಆಗಿದೆ. ಅರಸೀಕೆರೆ ಕ್ಷೇತ್ರದಿಂದ ಅರುಣ್ ಸೋಮಣ್ಣ ಅವರ ಟಿಕೆಟ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಬಿಜೆಪಿ ಸೋಮಣ್ಣ ಅವರ ಮಗ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಫೈನಲೈಸ್ ಆಗಿದ್ರೆ, ಶ್ರವಣ ಬೆಳಗೊಳದಿಂದ ಶಿವನಂಚೆ ಗೌಡರಿಗೆ ಟಿಕೆಟ್ ಈಗಾಗಲೇ ಫೈನಲೈಸ್ ಆಗಿದೆ. ಬಿಜೆಪಿಯ ಮೂರನೇ ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ. ಇದರಲ್ಲಿ 59 ಅಭ್ಯರ್ಥಿಗಳ ಹೆಸರು ಈಗಾಗಲೇ ಫೈನಲೈಸ್ ಆಗಿದೆ. ಟಿ ನರಸೀಪುರದಿಂದ ಎನ್ ಶಂಕರ್ ಹಾಗೆ ಬೇರೆ ಬೇರೆ ಅಭ್ಯರ್ಥಿಗಳ ಹೆಸರು ಒಂದೊಂದೇ ಫೈನಲೈಸ್ ಆಗಿರೋದನ್ನ ನಾವೀಗ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿಯ ಮೂರನೇ ಪಟ್ಟಿ ಕೊನೆಗೂ ರಿಲೀಸ್ ಆಗಿದೆ. ಮಂಗಳೂರು ಸಿಟಿ ಉತ್ತರದಿಂದ ಭರತ್ ಶೆಟ್ಟಿ ಅವರ ಹೆಸರು ಈ ಒಂದು ಅಂತಿಮ ಪಟ್ಟಿಯಲ್ಲಿದೆ. ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಸೇರಿಕೊಂಡಿದೆ. ಹೊಳೆ ನರಸೀಪುರ ಕ್ಷೇತ್ರದಿಂದ ರಾಜು ಗೌಡ ಅವರಿಗೆ ಟಿಕೆಟ್ ಈಗಾಗಲೇ ಕನ್ಫರ್ಮ್ ಆಗಿದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದ್ರೆ, ಅರಸೀಕೆರೆ ಕ್ಷೇತ್ರಕ್ಕೆ ಹೋಗೋದಾದ್ರೆ ಅಲ್ಲಿ ಅರುಣ್ ಸೋಮಣ್ಣ, ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಈಗಾಗಲೇ ಫೈನಲೈಸ್ ಆಗಿದ್ರೆ, ಶಿವನಂಜೆ ಗೌಡರಿಗೆ ಶ್ರವಣ ಬೆಳಗೋಳದಿಂದ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಕೆಆರ್ ಪೇಟೆ ಕ್ಷೇತ್ರದಿಂದ ಬೂಕಹಳ್ಳಿ ಮಂಜುನಾಥ್ ಅವರು ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ. ನೆಲಮಂಗಲದಿಂದ ಪಾರ್ಥ ಸಾರಥಿ ಅವರಿಗೆ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿದ್ರೆ, ಮುಂದಿನ ಅಭ್ಯರ್ಥಿ ಮಂಡ್ಯದಿಂದ ಬಸವೇಗೌಡ ಅವರಿಗೆ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿದೆ. ಮದ್ದೂರಿನಿಂದ ಸತೀಶ್ ಅವರು ಕಣಕ್ಕೆ ಇಳಿಯೋರಿದ್ದಾರೆ. ಇವರಿಗೂ ಕೂಡ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಸ್ಥಾನವನ್ನ
ಕಲ್ಪಿಸಿಕೊಟ್ಟಿದ್ರೆ ನೆಲಮಂಗಲದಿಂದ ಎಂವಿ ನಾಗರಾಜ್ ಅವರ ಹೆಸರು ಕೂಡ ಈ ಒಂದು ಮೂರನೇ ಪಟ್ಟಿಯಲ್ಲಿ ಇದೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗಿದೆ. ದೇವನಹಳ್ಳಿಯಿಂದ ಕೆ ನಾಗೇಶ್ ಅವರ ಹೆಸರು ಅಂತಿಮ ಪಟ್ಟಿಯಲ್ಲಿದೆ, ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ. ಮುಂದಿನ ಕ್ಷೇತ್ರ ಚಾಮರಾಜಪೇಟೆಯಿಂದ ಎಂ ಲಕ್ಷ್ಮೀ ನಾರಾಯಣ್ ಅವರ ಹೆಸರು ಮೂರನೇ ಲಿಸ್ಟ್ ಅಲ್ಲಿ ಇದೆ. ಬಿಜೆಪಿ ಅವರಿಗೂ ಟಿಕೆಟ್ ಕನ್ಫರ್ಮ್ ಮಾಡಿದೆ. ಗಾಂಧಿನಗರದಿಂದ ಸಪ್ತಗಿರಿ ಗೌಡ ಅವರು ಕಂಟೆಸ್ಟ್ ಮಾಡೋದಕ್ಕೆ ಬಿಜೆಪಿ ಹಸಿರು ನಿಶಾನೆಯನ್ನ ತೋರಿದೆ. ಪುಲಕೇಶಿ ನಗರದಿಂದ ಸುಶೀಲಾ ದೇವರಾಜ್ ಅಂತಿಮವಾಗಿ ಕಣದಲ್ಲಿ ಇದ್ದಾರೆ, ಅವರ ಹೆಸರು ಪ್ರಕಟ ಆಗಿದೆ. ಮುಳಬಾಗಿಲಿನಿಂದ ಅಮರೇಶ್ ಕಣದಲ್ಲಿ ಇದ್ದಾರೆ, ಅಮರೇಶ್ ಅವರು ಕೂಡ ಟಿಕೆಟ್ ಅವರಿಗೂ ಕನ್ಫರ್ಮ್ ಆಗಿದೆ. ಶ್ರೀನಿವಾಸಪುರದಿಂದ ವೆಂಕಟೇಗೌಡ ಅವರಿಗೂ ಕೂಡ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಫೈನಲೈಸ್ ಮಾಡಿದೆ. ಕಾಪು ಕ್ಷೇತ್ರದಿಂದ ಲಾಲಾಜಿ ಮಂಡನ್ ಅವರು ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಉಡುಪಿಯಿಂದ ಕೆ ರಘುಪತಿ ಭಟ್ ಅವರು ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ, ಅವರು ಕಣದಲ್ಲಿ ಇದ್ದಾರೆ. ಹರಪನಹಳ್ಳಿ ಕ್ಷೇತ್ರದಿಂದ ಕರುಣಾಕರ ರೆಡ್ಡಿ ಅವರಿಗೆ ಟಿಕೆಟ್ ಈಗಾಗಲೇ ಫೈನಲೈಸ್ ಮಾಡಿ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಪ್ರಕಟಿಸಿದ್ರೆ, ಹರಿಹರ ಕ್ಷೇತ್ರದಿಂದ ಬಿಪಿ ಹರೀಶ್ ಅವರು ಅಂತಿಮವಾಗಿ ಕಣದಲ್ಲಿ ಇಳಿತಾರೆ, ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ. ಜಗಳೂರಿನಿಂದ ರಾಮಚಂದ್ರ ಅವರ ಹೆಸರನ್ನು ಕೂಡ ಬಿಜೆಪಿ ಪ್ರಕಟ ಮಾಡಿದೆ ಈಗಾಗಲೇ. ಕೂಡ್ಲಿಗೆ ಕ್ಷೇತ್ರದಿಂದ ಎನ್ವೈ ಗೋಪಾಲಕೃಷ್ಣ ಅವರ ಹೆಸರು ಕೂಡ ಪ್ರಕಟ ಆಗಿದೆ.